ಅದರಿಂದ ನಾವೆಲ್ಲ ಸ್ವಲ್ಪ ಈ ದಿವಸ ಇಷ್ಟು ದಾಸರುಗಳಿದ್ದಾರಲ್ಲ, ಎಲ್ಲ ದಾಸರುಗಳು ಪುರಂದರರ ಹಿಂದೆ, ಎಲ್ಲ ಗುರುಗಳು ಆಚಾರ್ಯ ಮಧ್ವರ ಹಿಂದೆ, ಎಲ್ಲ ಋಷಿಗಳು ವ್ಯಾಸರ ಹಿಂದೆ, ಎಲ್ಲ ನದಿಗಳು ಗಂಗೆಯ ಹಿಂದೆ, ಎಲ್ಲ ಗಿಡಗಳು ತುಳಸಿಯ ಹಿಂದೆ, ಎಲ್ಲ ಮರಗಳು ಅಶ್ವತ್ಥದ ಹಿಂದೆ, ಎಲ್ಲ ವ್ರತಗಳು ಏಕಾದಶಿಯ ಹಿಂದೆ. ಮತ್ತೆ ಭಗವಂತನ ಇದು ಭಾಗ್ಯ ಇದು ಭಾಗ್ಯ ಪದ್ಮನಾಭನ ಭಜನೆ ಇಂದ ಕೂಡಿದ ಲಕ್ಷ್ಮೀ ಬಾರಮ್ಮ. ನೀನು ಮನೆಗೆ ಬರುವುದಕ್ಕೆ ಅಡ್ಡಿಲ್ಲ. ಸಾಮಾನ್ಯವಾಗಿ ನೀನು ಬಂದಿ ಅಂತಂದ್ರೆ ನಮಗೆ ಭಗವಂತನ ಪ್ರಜ್ಞೆ ಹೋಗುತ್ತೆ. ಅದು ನೀನು ಬರುವಾಗಲೇ ಪದ್ಮನಾಭನ ಭಜನೆ ಅನ್ನತಕ್ಕಂಥ ಭಾಗ್ಯವನ್ನು ಹಿಡ್ಕೊಂಡು ಬಂದರೆ ಆವಾಗ ನಮಗೆ ಎಷ್ಟು ಸಂಪತ್ತು ಬಂದರೂ ಭಗವಂತ ನಿನ್ನ ಗಂಡನ ಸ್ಮರಣೆ ಉಳಿಯುತ್ತೆ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕೊನೆಗೊಳಿಸುವ ಕ್ರಮ ಹೇಗೆ? ಸಕ್ಕರೆ ತುಪ್ಪ ಹಾಲುವೆ ಬೆರೆಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯಿಂದಲೇ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಪುನಃ ಸಕ್ಕರೆ ಬಂತು, ತುಪ್ಪ ಬಂತು, ಹಾಲು ಬಂತು, ಅದಕ್ಕಂದು ಪುನಃ ನಮಗೆ ಎಲ್ಲಿಗೆ ಹೋಗುದಪ್ಪ ಹಾಡು ಹೇಳು? ಈ ಹಾಡಿನ ಅರ್ಥಾನುಸಂಧಾನ ಮಾಡಿಕೊಂಡು ನಾವು ಹಾಡು ಹೇಳಬೇಕು ಅಂತಾದರೆ ಸಕ್ಕರೆ ತುಪ್ಪ ಸಮೀಪದಲ್ಲಿ ಇಟ್ಟುಕೊಂಡೇ ಹೇಳಬೇಕು, ಹಾಲು ಸಮೀಪದಲ್ಲೇ ಇರಬೇಕು. ಅದು ಕೂಡ ಈಗಿನ ವಾತಾವರಣದಲ್ಲಿ ಶ್ರೀಗಳವರ ಬಳಿಗೆ ಹೋದರೆ ಒಳ್ಳೆಯ ಹಾಲು ಸಿಕ್ಕಿತು, ಪೇಟೆಯಲ್ಲಿ ಕೂತ್ರೆ ಮಕ್ಕಳ ಹತ್ರ ಕೇಳಿ ಹಾಲು ಎಲ್ಲಿಂದ ಅಂತ ಕೇಳಿ ತೊಟ್ಟೆಯಲ್ಲಿ ಅಂತವೆ ಅವುಗಳು. ಅವು ಯಾಕೆ ಮನೆಗೆ ತೊಟ್ಟೆ ಹಾಲೇ ಬರೋದು? ಈ ಶ್ರೀಗಳವರ ಬಳಿಗೆ ಹೋದರೆ ಪಾಪ ತುಂಬ ಶ್ರಮ ಪಟ್ಟಿದ್ದಾರೆ. ಒಂದು ಇವತ್ತೇನು ಗೋಮಂಗಲ ಅಂತಾಯಿತು, ಗೋಮಂಗಲ ಯಾತ್ರೆ ಅಂತಾಯಿತು, ಪ್ರಾಶ ಯಾತ್ರೆಗೆ ಬಂದವರಿಂದ ನೀಲಾವರಕ್ಕೊಮ್ಮೆ ಕರ್ಕೊಂಡು ಹೋದರೆ ದಂಗಾದಾರವರು, ಅಷ್ಟು ಆಕಳುಗಳನ್ನು ಪೇಜಾವರ ಶ್ರೀಗಳವರು ತಾವು ಸಾಕುತ್ತಾ ಇದ್ದಾರೆ. ಅವರ ಬಳಿಗೆ ಹೋಗಿ ಹಾಲು ಕೇಳಿದರೆ ಸ್ವಲ್ಪ ನಮ್ಮ ಲೋಕದ ನಮ್ಮ ಭೂಮಿಯ ನಮ್ಮ ಭಾರತದ ಆಕಳಿನದ್ದೇ ಹಾಲನ್ನು ಅವರು ಸ್ವಲ್ಪ ಕೊಟ್ಟರು. ನೀವು ಕೇಳ್ಕೊಂಡು ಹೋಗಬೇಡಿ, ಪಾಪ ತುಂಬ ಶ್ರಮ ಪಡ್ತಾ ಇದ್ದಾರೆ ಅದೊಂದು ಆಕಳುಗಳನ್ನು ಸಾಕಬೇಕು ಅಂತಾದರೆ. ಹಾಗಾದರೆ ಹಾಲು ಸಕ್ಕರೆ ತುಪ್ಪ ಇದಕ್ಕೆ ಪುನಃ ಎಲ್ಲಿಗೆ ಹೋಗುವುದು? ಅದಕ್ಕೆ ಮತ್ತೊಂದು ಕಡೆ ಇಲ್ಲಿ ಅಂದರು ದಾಸರುಗಳು. ಏನು ಒಂದು ಪ್ರಶ್ನೆಗೆ ಮತ್ತೊಂದು ಕಡೆ ಉತ್ತರ ಉಂಟು. ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿ. ಹಾಗಾದರೆ ತರಲಿಕ್ಕೆ ಎಲ್ಲೆಲ್ಲಿ ಹೋಗೋದು ಬೇಡಲ್ಲ? ಒಂದು ರಾಮ, ಒಂದು ಕೃಷ್ಣ, ಒಂದು ವಿಠಲ. ರಾಮ ಕೃಷ್ಣ ವಿಠಲ. ಪೇಜಾವ ಶ್ರೀಗಳವರು ಕಣ್ಣತೀರ್ಥದ ರಾಮೋಪಾಸಕರು, ಇವರು ವಿಠಲೋಪಾಸಕರು, ನಾವು ಕೃಷ್ಣೋಪಾಸಕರು, ಕಾಳಿಂಗ ಮರ್ದನ ಕೃಷ್ಣೋಪಾಸಕರು. ಹಾಗಾದರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸರು ಅಂತ ಮತ್ತೊಂದು ಕಡೆ ಹೇಳಿದ್ದಾರಲ್ಲ, ಆ ಸಕ್ಕರೆ ತುಪ್ಪ ಹಾಲುವೆ ಬೆರೆಸಿ ಇಲ್ಲಿಗೆ ತರೋಣ ಎಂದು ಹಾಳಾಗುವುದಿಲ್ಲಲ್ಲ, ಎಂಥದ್ದು ತೊಂದರೆ ಆಗುವುದಿಲ್ಲ, ಏನು ಖರ್ಚಾಗುವುದಿಲ್ಲಲ್ಲ. ಈ ರೀತಿಯಲ್ಲಿ ಪುರಂದರದಾಸರು ಸಮಾಜಕ್ಕೆ ಒಂದೊಂದು ಹಾಡು ಕೊಟ್ಟರು, ಅದರ ಜೊತೆಗೆ ಎಂತೆಂಥ ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಅದೇ ದಾರಿಲ್ ನಂತರದಲ್ಲಿ ಬಹಳಷ್ಟು ದಾಸರು